ನಮಸ್ಕಾರ ಸ್ನೇಹಿತರೆ ಸುನೀತಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ತರಕಾರಿ ಉಪ್ಪಿಟ್ಟು ನಾವು ಮನೆಯಲ್ಲೇ ರವೆ ಮಾಡಿಕೊಂಡು ಯಾವ ರೀತಿಯಾಗಿ ಉಪ್ಪಿಟ್ಟನ್ನ ರೆಡಿ ಮಾಡ್ಬೋದು ಅನ್ನೋದು ನಾನು ನಿಮಗಿವತ್ತು ತಿಳಿಸ್ಕೊಡ್ತೀನಿ ನನ್ನ ವೀಡಿಯೋವನ್ನು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಅದನ್ನು ಯಾವ ರೀತಿ ಮಾಡೋದು ಅನ್ನೋ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ನಾವು ಒಲೆ ಮೇಲೊಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಈಗ ನಾನು ತೋರಿಸ್ತಾ ಇರೋಂಥ ರವೆ ಇದು ಅಕ್ಕಿ ರವೆ ಇದು ಸೊಸೈಟಿ ಅಕ್ಕಿಯಿಂದ ಮಾಡಿರುವಂಥ ರವೆ ಈ ರವೆಯಲ್ಲಿ ನಾವು ತುಂಬ ರೆಸಿಪಿಗಳ್ನ ಮಾಡ್ಬೋದು ಈಗ ಈಗ ರವೆನ ನಾವು ಬಾಣ್ಲೆ ಸೇರಿಸ್ಕೊಂಡು ಇದನ್ನು ಲೈಟಾಗಿ ಉರಿಬೇಕು ಜಾಸ್ತಿ ಹೊತ್ತು ಉರಿಯೋದೇನು ಬೇಡ ಯಾಕಂದರೆ ಇದು ನಾವು ತೊಳೆದು ಒಣಸಿ ಮಿಲ್ ಮಾಡಿಸಿರೋದ್ರಿಂದ ಜಾಸ್ತಿ ಹೊತ್ತು ಬೇಡ ಈಗೆಲ್ಲ ಸ್ಕೂಲು ಸ್ಟಾರ್ಟ್ ಆಗಿದೆ ನಾವು ಮಕ್ಕಳಿಗೆ ಬಾಕ್ಸಿ ಕೊಟ್ಟೋಕ್ಕೆ ಡೈಲಿ ಏನಪ್ಪ ಮಾಡೋದು ಅನ್ನೋದು ಆಗಿರುತ್ತೆ ಯಾವಾಗಲೂ ಅಂಗಡಿಲಿ ತಂದು ಮಾಡೋದ್ಕಿಂತ ನಾವು ಮನೇಲಿ ಸೊಸೈಟಿ ಅಕ್ಕ ಅಕ್ಕಿಯಿಂದ ರವೆ ಮಾಡಿಕೊಂಡು ಇದರಲ್ಲಿ ತುಂಬ ರೆಸಿಪಿಗಳ್ನ ಮಾಡ್ಬೋದು ಈಗ ನೋಡಿ ನನಗೆ ಇಷ್ಟು ರವೆ ಉರಿದಾಗಿದೆ ಸಾಕು ಇಷ್ಟು ಈಗ ರವೆ ತಕ್ಕೊತೀನಿ ಈಗ ನಾನು ಅದೇ ಬಾಣಲೆಗೆ ಒಂದು ಮೂರ್ನಾಲ್ಕು ಚಮಚದಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಇದು ಬಿಸಿ ಆಗಲಿ ಈಗ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇನ್ ಸೊಪ್ಪು ಈಗ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿ ಕಾಯಿನ ಸೇರಿಸ್ಕೋಬೋದು ನಾನಿವಾಗ ತೊಗೊಂಡಿರೋಂಥ ಹಸಿಮೆಣ್ಸಿ ಒಂದು ಹಸಿ ಮಾತ್ರ ನಾನು ಹಾಕ್ತಾ ಇದ್ದೀನಿ ಈಗ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ನಾನು ಒಂದು ದೊಡ್ಡ ಸೈಜಷ್ಟು ನಾನು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ನೀವು ಉಪ್ಪಿಟ್ಟಿಗೆ ಅದರಲ್ಲೂ ಅಕ್ಕಿ ರವೆ ಉಪ್ಪಿಟ್ಟಿಗೆ ಮಾತ್ರ ಟೊಮೊಟೊನ ಜಾಸ್ತಿ ಹಾಕ್ಕೊಳ್ಳಿ ಇದರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ತರಕಾರಿಗಳ್ನ ಇದ್ದೀನಿ ಇದಕ್ಕೆ ಸೇರಿಸೋ ತರಕಾರಿಗಳು ನಾನು ಕಾಳು ಬೀನ್ಸು ಆಲೂಗೆಡ್ಡೆ ಮುಳಗಾಯಿ ಪ್ರತಿಯೊಂದು ಮನೇಲಿ ಏನಿರುತ್ತೋ ಆ ತರಕಾರಿ ಎಲ್ಲ ನಾನು ಹಾಕಿ ಮಾಡ್ತಾಯಿದ್ದೀನಿ ನೋಡಿಗೆಲ್ಲ ಇದನ್ನು ಚೆನ್ನಾಗಿ ಸ್ವಲ್ಪ ಟೈಮ್ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೀವು ಯಾವಾಗಲೂ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಈಗ ನನಗೆ ತರಕಾರಿ ಬೇಯಕ್ಕೆ ನಾನು ಎರಡೂವರೆ ಬಟ್ಲಷ್ಟು ನಾನು ನೀರು ಸೇರಿಸ್ಕೊತಾ ಇದ್ದೀನಿ ಇದು ಅಕ್ಕಿ ರವೆ ಆಗಿರೋದ್ರಿಂದ ನಾವು ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನೋಡಿ ನಾನು ಈಗ ಇದಕ್ಕೆ ಒಂದು ಚಮಚದಷ್ಟು ನಾನು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಇದರಿಂದ ಇದರಿಂದ ಉಪ್ಪಿಟ್ಟಿನ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದ್ಸಲಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಒಂದು ಸೈಡ್ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೈಮ್ ಇದು ತರಕಾರಿ ಚೆನ್ನಾಗಿ ಬೇಯಬೇಕು ನೀವು ತರಕಾರಿನ ಬೇಕಿದೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೂ ತುಂಬ ಬೇಗನೆ ಆಗುತ್ತೆ ಈಗ ನಾನು ಹಾಗೆ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ನಾನು ಯಾವಾಗಲೂ ನೀರಿಗೆ ನಾನು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತೀನಿ ಈಗ ನಾವು ರವೆನ ಸೇರಿಸ್ಕೊಳ್ಳೋಣ ನೋಡಿ ನಾನೀಗ ರವೆ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಉಪ್ಪಿಟ್ಟು ನನಗೆ ಸಮನಾಗಿ ಬೆಂದಿದೆಯೋ ಇಲ್ಲ ಫಸ್ಟು ನೋಡ್ಕೊಳ್ಳೋಣ ಅಕ್ಕಿ ರವೆ ನಾವು ಒಂದು ಬಟ್ಲು ಹಾಕಿದ್ರು ಅದು ಸುಮಾರು ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಉಪ್ಪಿಟ್ಟು ರೆಡಿ ಆಗುತ್ತೆ ಅದಕ್ಕೋಸ್ಕರ ನಾವು ಅಕ್ಕಿ ರವೆಲಿ ನೀವು ಉಪ್ಪಿಟ್ಟನ್ನ ಮಾಡಿ ಇದರಿಂದ ತುಂಬಾ ಉಳಿತಾಯ ಕೂಡ ಆಗುತ್ತೆ ಈಗ ಫಸ್ಟ್ ನಾವು ಉಪ್ಪಿಟ್ಟು ನೋಡೋಣ ಯಾವ ರೀತಿಯಾಗಿ ಬೆಂದಿದೆ ಅಂತ ಉಪ್ಪಿಟ್ಟು ಕೆಲವರಿಗೆ ಉದುರು ಉದ್ರಾಗಿ ಇರಬೇಕು ಅನಿಸುತ್ತೆ ಅಂಥವರಿಗೆ ಈ ಉಪ್ಪಿಟ್ಟು ಕರೆಕ್ಟಾಗಿರುತ್ತೆ ಇನ್ನೂ ಕೆಲವರಿಗೆ ಅದು ಮೆತ್ತಗಾಗಿ ಅಂದರೆ ಸ್ವಲ್ಪ ಮುದ್ದೆ ಆಗಿ ಇರಬೇಕು ಅನ್ನೋರು ಈ ಉಪ್ಪಿಟ್ಟಿಗೆ ಇನ್ನೂ ನಾವು ಸ್ವಲ್ಪ ನೀರನ್ನ ಸೇರಿಸ್ಕೊಬೇಕು ಅದು ಯಾವ ರೀತಿಯಾಗಿ ಸೇರಿಸ್ಕೊಬೇಕು ಅಂದರೆ ನಾವು ಕುದಿಯೋ ನೀರನ್ನ ಫಸ್ಟೇ ರೆಡಿ ಮಾಡಿ ಇಟ್ಕೊಬೇಕು ನಾನು ಕೂಡ ಉಪ್ಪಿಟ್ಟನ್ನ ಇನ್ನೂ ಬೇಯಿಸ್ತಾ ಇದ್ದೀನಿ ಇದು ಕುದಿತಾ ಇರೋ ನೀರು ಇದು ಈಗ ನೋಡಿ ನಾನು ಮತ್ತೆ ನೀರನ್ನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ಯಾಕಂದರೆ ನನಗೆ ಇನ್ನೂ ಚೆನ್ನಾಗಿ ಬೇಯಬೇಕು ಮಧ್ಯಾಹ್ನ ನಾವು ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟೋದ್ರಿಂದ ಅದು ತುಂಬಾ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೆತ್ತಗಾಗಿ ಉಪ್ಪಿಟ್ಟನ್ನ ಮಾಡಿ ಕಟ್ಟಿದ್ರೆ ಮಧ್ಯಾಹ್ನದವರೆಗೂ ಅದು ತುಂಬ ಚೆನ್ನಾಗೇ ಇರುತ್ತೆ ನೋಡಿ ಈಗ ನಾನು ಮತ್ತೊಮ್ಮೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಬೇಯೋಕ್ಕೆ ಬಿಡ್ತೀನಿ ಈ ರೀತಿಯಾಗಿ ನೀವು ಯಾವ ರವೆ ಉಪ್ಪಿಟ್ಟು ಕೂಡ ಮಾಡ್ಕೋಬೋದು ಈಗ ನೋಡೋಣ ಯಾವ ರೀತಿಯಾಗಿ ಬೆಂದಿದೆ ಅಂತ ನೋಡಿ ಈಗ ನನಗೆ ಮುದ್ದೆಯಾಗಿ ಬೆಂದಿದೆ ಈ ರೀತಿಯಾದ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ಇದಕ್ಕೆ ತರಕಾರಿಗಳ್ನ ಹಾಕೊಳ್ಳಿ ಸೊಪ್ಪುಗಳು ಹಾಕ್ಕೊಳ್ಳಿ ಯಾವ ರೀತಿಯಾಗಿ ಬೇಕಾದರೂ ಅಕ್ಕಿ ರವೆಯಲ್ಲಿ ನೀವು ರವೆಯಲ್ಲಿ ನೀವು ತಿಂಡಿನ ರೆಡಿ ಮಾಡ್ಬೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮಾತಾಡೋ ಟೈಮಲ್ಲಿ ಏನಾರು ಕನ್ನಡ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ